ದ್ವಿತೀಯ ಹೈರ್ ಸೆಕೆಂಡರಿ ಕನ್ನಡ ಭಾಷಾ ತರಗತಿಯ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಮತ್ತೊಮ್ಮೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ. ನಾವೀಗ ಕಾವ್ಯ ಭಾಗವನ್ನು ಕಲಿತಾ ಇದ್ದೇವೆ. ರಾಘವಾಂಗ ಕವಿಯ ಹರಿಶ್ಚಂದ್ರ ಚಾರಿತ್ರ ಎನ್ನುವ ಕಾವ್ಯದ ಸ್ವಲ್ಪ ಪದ್ಯಗಳನ್ನು ಸಣ್ಣ ಒಂದು ಭಾಗವನ್ನು ನಮಗೆ ಕೊಟ್ಟಿದ್ದಾರೆ. ಈ ಭಾಗದ ಹಿನ್ನೆಲೆಯಲ್ಲಿರುವಂತಹ ಕಥೆಗಳನ್ನೆಲ್ಲ ಹಿಂದಿನ ಎರಡು ಕ್ಲಾಸ್ಗಳಲ್ಲಿ ಅಧ್ಯಾಪಕರು ನಿಮಗೆ ತಿಳಿಸಿದ್ದಾರೆ. ಆದರೆ ಇನ್ನೊಮ್ಮೆ ಕಳೆದ ಭಾಗಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳೋಣ. ನಮ್ಗೆ ಗೊತ್ತಿದೆ, ಹರಿಶ್ಚಂದ್ರ ವಿಶ್ವಾಮಿತ್ರ ಮುನಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಿಕ್ಕೆ ತನ್ನ ಸಕಲವನ್ನು ರಾಜ್ಯ ಪೂರ್ತಿ ವಿಶ್ವಾಮಿತ್ರನಿಗೆ ದಾನ ಕೊಡಬೇಕಾದಂತಹ ಒಂದು ಸಂದಿಗ್ಧತೆಗೆ ಬರ್ತಾನೆ. ಸತ್ಯಕ್ಕಾಗಿ ಸತ್ಯ ಹರಿಶ್ಚಂದ್ರ ಅವನು ದೊಡ್ಡ ತ್ಯಾಗವನ್ನು ಮಾಡ್ತಾನೆ. ಅದಕ್ಕೆ ಕಾರಣವಾದಂತಹ ಘಟನೆಗಳು ದೇವಲೋಕದಿಂದಲೇ ಪ್ರಾರಂಭವಾಗ್ತದೆ. ನಾವು ನೋಡಿದ್ದೇವೆ, ವಸಿಷ್ಠ ಮತ್ತು ವಿಶ್ವಾಮಿತ್ರರು ದೇವಲೋಕದಲ್ಲಿ ದೇವೇಂದ್ರನೇ ಅವರ ಒಂದು ಪ್ರಶ್ನೆಗೆ ಉತ್ತರಿಸುವಾಗ ಪರಸ್ಪರ ಮೊದಲೇ ಬದ್ಧವೈರಿಗಳಾದಂತಹ ಇಬ್ಬರು ಮುನಿಗಳು ಜಗಳ ಆಡ್ತಾರೆ. ಇಲ್ಲಿ ವಸಿಷ್ಠರು ತಮ್ಮ ಶಿಷ್ಯ ಹರಿಶ್ಚಂದ್ರ ಸತ್ಯವಂತ, ಆದಿದ್ವರೆಗೆ ಸುಳ್ಳು ಹೇಳಿದವನಲ್ಲ, ಇನ್ನು ಹೇಳುವವನಲ್ಲ ಎನ್ನುವ ರೀತಿಯಲ್ಲಿ ಹೇಳಿದಾಗ ವಸಿಷ್ಠರ ಯಾವುದೇ ಮಾತನ್ನು ಖಂಡಿಸಬೇಕು, ವಿರೋಧಿಸಬೇಕು ಎನ್ನುವಂತಹ ಚಿಂತನೆ ಇರುವ ವಿಶ್ವಾಮಿತ್ರರು ಅಲ್ಲಿ ಒಂದು ಪಂಥಕ್ಕೆ ತಯಾರಾಗ್ತಾರೆ. ಅದು ಭೂಮಿಯಲ್ಲಿರುವಂತಹ ಹರಿಶ್ಚಂದ್ರನಿಗೆ ದೊಡ್ಡ ಗಂಡಾಂತರವಾಗಿ ಪರಿಣಮಿಸಲಿ. ಆ ಕಥೆಯನ್ನು ನಾವು ನೋಡಿದ್ದೇವೆ. ಹಾಗೆ ತನ್ನ ಸಕಲ ರಾಜ್ಯವನ್ನು ಈ ವಿಶ್ವಾಮಿತ್ರರಿಗೆ ದಾನ ಕೊಟ್ಟ ನಂತರ ವಿಶ್ವಾಮಿತ್ರರು ಬಿಡುವುದಿಲ್ಲ, ರಾಜ್ಯವನ್ನೇನು ದಾನ ಕೊಟ್ಟಿದ್ದಿ, ನೀನು ಹಿಂದೆ ಕೊಡಲಿಕ್ಕೆ ಇರುವಂತಹ ಚಿನ್ನವನ್ನು ಕೊಡು ಅಂತ ಹೇಳ್ತಾರೆ. ಅದೊಂದು ಸಣ್ಣ ಪ್ರಮಾಣದ ಧನ ಆಗಿರಲಿಲ್ಲ ಕೊಡಲಿಕ್ಕಿರುವಂತಹದ್ದು. ಒಂದು ಆನೆಯ ಮೇಲೆ ಒಬ್ಬ ಮನುಷ್ಯ ನಿಂತು ಒಂದು ನಾಣ್ಯವನ್ನು ಚಿಮ್ಮುವಾಗ ಅದು ಎಷ್ಟು ಎತ್ತರಕ್ಕೆ ಹೋಗ್ತದೆ ಅಷ್ಟು ಎತ್ತರದ ಚಿನ್ನದ ರಾಶಿ ಹಿಂದೆ ವಿಶ್ವಾಮಿತ್ರರು ಹರಿಶ್ಚಂದ್ರನಿಂದ ಯಾವುದೊಂದು ಯಾಗದ ಸಂದರ್ಭದಲ್ಲಿ ತೆಗೆದುಕೊಂಡಿದ್ರು, ಅದನ್ನು ಅವರು ಪಡ್ಕೊಳ್ಳದೆ ನಿನ್ನ ಬಳಿಯಲ್ಲಿ ನನಗೆ ಬೇಕಾದಾಗ ನಾನು ಮತ್ತೆ ಪಡ್ಕೊಳ್ತೇನೆ ಅಂತ ಹಿಂದೆ ಹೋಗಿದ್ದು ಅವರಿಗೆ ಬಂದು ಈಗ ಸಕಲ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಆದರೆ ಆಗಲಿಲ್ಲ, ನನಗೆ ಹಿಂದೆ ನೀನು ಕೊಡಬೇಕಾಗಿದ್ದ ಸಾಲ ಕೊಡು ಅಂತ ಹೇಳಿಸ್ತಾರೆ. ಅದಕ್ಕಾಗಿ ಹರಿಶ್ಚಂದ್ರ, ನಾನು ಹೇಗಾದ್ರೂ ಮಾಡಿ ಅದನ್ನು ಕೊಡುತ್ತೇನೆ, ನನಗೆ ಸಮಯಾವಕಾಶ ಬೇಕು, ಕಾಲಾವಕಾಶ ಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಒಪ್ಪಿಕೊಂಡು ನನ್ನ ರಾಜ್ಯದಲ್ಲಿ ನೀನು ಭಿಕ್ಷೆ ಬೇಡುವುದು ಅಸಾಲ ಮಾಡುವುದು ಮಾಡಬಾರ್ದು, ನನ್ನ ರಾಜ್ಯವನ್ನು ಬಿಟ್ಟು ನೀನು ಹೊರಗೆ ಹೋಗಬೇಕು ಅಂತ ವಿಶ್ವಾಮಿತ್ರ ಹೇಳಿದ. ಆ ರೀತಿಯಲ್ಲಿ ಕಾಶಿಗೆ ಹೊರಟವರು, ಆ ಹೊರಟ ಹರಿಶ್ಚಂದ್ರನ ಜೊತೆಯಲ್ಲಿ ಯಾರೆಲ್ಲ ಇದ್ದಾರೆ, ಅವನ ಪತ್ನಿ, ಮಗ ಲೋಹಿತಾಶ್ವ, ಮಂತ್ರಿಯಾದಂತಹ ಸತ್ಯಕೀರ್ತಿ, ಇವರೆಲ್ಲ ಹೋಗುತ್ತಾ ಇರುವಾಗ ಇವರನ್ನು ಇನ್ನಷ್ಟು ಕಷ್ಟಕ್ಕೆ ಸಿಲುಕಿಸಬೇಕು ಅಂತ ವಿಶ್ವಾಮಿತ್ರ ಕೃತಕ ಅಗ್ನಿಯನ್ನು ತನ್ನ ಮಂತ್ರ ಶಕ್ತಿಯನ್ನು ಉಪಯೋಗಿಸಿ ಕಾಡಿನಲ್ಲಿ ಹೋಗ್ತಾ ಇದ್ದ ಹರಿಶ್ಚಂದ್ರ ಪರಿವಾರವನ್ನು ಕೃತಕ ಅಗ್ನಿಯ ಮುಂದೆ ಬರುವ ಹಾಗೆ ಮಾಡಿದ, ಅಗ್ನಿಯನ್ನೇ ಸೃಷ್ಟಿಸಿ ಕೃತಕವಾಗಿ ಇವರ ದಾರಿಗೆ ಅಡ್ಡವಾಗಿ ಬರುವ ಹಾಗೆ ಮಾಡ್ತಾರೆ.
ಹರಿಶ್ಚಂದ್ರ ಮೊದಲಿಗೆ ಭಾವಿಸ್ತಾನೆ ಇನ್ನು ನಾವೆಲ್ಲ ಮುಗಿದ ಹಾಗೆ ಹಾಗೆ ನನ್ನ ಪರಿವಾರದ ಅಳಿವನ್ನು ಸಾವನ್ನು ಕಂಡು ನಾನು ಸಾಯಿದ್ದಕ್ಕಿಂತ ಮೊದಲೇ ನಾನು ಈ ಬೆಂಕಿಗೆ ಬಲಿಯಾಗುತ್ತೇನೆ ಅಂತ ಹೇಳಿದಾಗ ಉಳಿದವರು ಬಿಡುವುದಿಲ್ಲ. ಮಂತ್ರಿ ಹೇಳ್ತಾನೆ ಅಲ್ಲಿ ಹೇಳಿದ್ದಾರೆ, ಹೇಗಂದ್ರೆ ಆಡು ಮುಂದೆ ನಡೆಯದೆ ಅರಸು ಮುಂದೆ ಹೋಗುವಂತ ಕ್ರಮ ಇಲ್ಲ. ಆ ಘಟನೆಗಳನ್ನು ನೋಡಿದ್ದೇವೆ. ನಂತರ ನಮ್ಮ ಲೋಹಿತಾಶ್ರ ಮಗ, ನಾನು ಬಲಿಯಾಗ್ತೇನೆ, ನಾನು ಸಣ್ಣ ಹುಡುಗ, ನಾನು ಬಲಿಯಾದ್ರೆ ನಿಮಗೆ ನಷ್ಟ ಏನಿಲ್ಲ ಜಗತ್ತಿಗೆ ಅಂತ ಹೇಳ್ತಾನೆ. ಅದನ್ನು ಒಪ್ಪುವುದಿಲ್ಲ ಹರಿಶ್ಚಂದ್ರ. ಕೊನೆಗೆ ಇಲ್ಲಿ ಮಡದಿ ಅವಳು ಹೇಳಿದಾಗ ಇವನಿಗೆ ಒಪ್ಪದೆ ವಿಧಿ ಇಲ್ಲ ಹರಿಶ್ಚಂದ್ರನಿಗೆ. ಹೆಂಡತಿ ಹೇಳ್ತಾಳೆ, ನಾನು ಈ ಅಗ್ನಿಗೆ ಹೋಗ್ತೇನೆ, ಬಿಡ್ತೇನೆ, ನನಗೆ ಅನುಗ್ರಹ ಕೊಡೋರು. ಅಲ್ಲಿಯವರೆಗೆ ಏಳನೇ ಪದ್ಯದವರೆಗೆ ನಾವು ಕಳೆದ ತರಗತಿಗಳಲ್ಲಿ ನೋಡಿದ್ದೇವೆ. ಈಗ ಮುಂದಿನ ಪದ್ಯವನ್ನು ಒಮ್ಮೆ ಕೇಳಿ ನಂತರ ಪದ್ಯದ ಅರ್ಥವನ್ನು ತಿಳಿಯೋಣ. ದೇಸೆಗಳಿಗೆ ನಮಿಸಿ ದೈವಕ್ಕಿರಗಿ ರವಿಗೆ ವಂದಿಸಿ ಕೋಟಿ ಭವ ಭವದೊಳೆನಗಿ ಹರಿಶ್ಚಂದ್ರ ವಸುದೇಶನೇ ಗಂಡನಾಗಲಿ ದಿಟಂ ಲೋಹಿತಾಶ್ವನೇ ಮಗನಾಗಲಿ ವಸು ಸತ್ಯ ಕೀರ್ತಿಯೇ ಮಂತ್ರಿಯಾಗಲಿ ತರುಣ ಶಶಿ ಮೌಳಿಯೇ ದೈವವಾಗಲಿಂ ಇಳೆಯ ಪಾಲಿಸುವ ವಿಶ್ವಾಮಿತ್ರ ನಿತ್ಯನಾಗಲಿ ಎನ್ನುತ್ತ ಬೇಡಿಕೊಂಡಿಂತೆಂದಳು. ಪದ್ಯ ನಾವು ಕೇಳಿದ್ದೇವೆ. ಈ ಹಿಂದೆ ಚಂದ್ರಮತಿ ಹರಿಶ್ಚಂದ್ರನ ಮಡದಿಯಾದ ಚಂದ್ರಮತಿ ನಾನು ಈ ಬೆಂಕಿಗೆ ಮೊದಲು ಬಲಿಯಾಗ್ತೇನೆ ಅಂತ ಹೇಳಿದಾಗ ಹರಿಶ್ಚಂದ್ರನಿಗೆ ಒಪ್ಪಿಕೊಳ್ಬೇಕಾಗ್ತದೆ. ಒಂದು ಕಾರಣ ಏನಂದ್ರೆ ಅವಳು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ನಂಬಿಕೆ ಇರುವಂತಹದ್ದು ಏನಂದ್ರೆ ಹೆಣ್ಣು ಪತಿವೃತ್ತೆಯಾಗಿ ಮುತ್ತೈದೆಯಾಗಿ ಸಾಯುವುದು ಅವಳಿಗೆ ಶ್ರೇಷ್ಠ ಎನ್ನುವಂತಹ ಚಿಂತನೆ ಇರುವ ಕಾರಣ ಆ ಮುತ್ತೈದೆ ಸಾವು ನಡೆಯಬೇಕು ಅಂತ ಅವಳು ಹಠ ಹಿಡಿದಾಗ ಹರಿಶ್ಚಂದ್ರ ಪರ್ವ ಮನಸ್ಸಿಲ್ಲದ ಮನಸ್ಸಿಂದ ಒಪ್ಪಿಕೊಳ್ತಾನೆ ಅಂತ ಇಲ್ಲಿ ಭಾವಿಸ್ತೇವೆ. ಅದ ಒಪ್ಪಿಗೆ ಕೊಟ್ಟಂತಹ ಭಾವನೆಗಳು ನಮಗೆ ಇರಲಿಲ್ಲ ಒಂದು ವಿಷಯ. ಎರಡನೇದು ಒಬ್ಬನ ಮಡದಿ ಸಾಯುವುದಂದ್ರೆ ಆತನು ಸತ್ತ ಹಾಗೆ, ಯಾಕಂದ್ರೆ ಅವನ ಅರ್ಧಾಂಗಿ ಅಂತ ಹೇಳುವಂತಹ ಸ್ಥಾನವನ್ನು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಹೆಂಡತಿಗೆ ಮಡದಿಗೆ ಕೊಡ್ತೇವೆ. ಹಾಗೆ ಅರ್ಧ ಶರೀರ ಇಲ್ಲದೆ ಒಬ್ಬ ಬದುಕುವುದು ಹೇಗೆ ಅಂತ ಇಲ್ಲಿಯ ಅವಸ್ಥೆ ಇನ್ನೊಂದು. ಎಲ್ಲರೂ ಸಾಯುವವರೇ, ಮೊದಲು ಯಾರು ಎನ್ನುವಂತಹ ಸಮಸ್ಯೆ ಮಾತ್ರ ಇದೆ. ಹಾಗಿರುವಾಗ ನಮ್ಮ ಚಂದ್ರಮತಿ ತಯಾರಾಗ್ತಾಳೆ ಅಗ್ನಿಗೆ ಆಹುತಿಯಾಗುವುದಕ್ಕೆ, ಬಲಿಯಾಗುವುದಕ್ಕೆ. ಆ ಸಂದರ್ಭದ ಆ ಪದ್ಯವನ್ನು ನೋಡಿ, ಅವಳು ಹಾಗೆ ಅಗ್ನಿಗೆ ಕಾಲಿಡಬೇಕಾದ್ರೆ ಅದರ ಮೊದಲು ಏನು ಮಾಡ್ತಾಳೆ? ದೆಸೆಗಳಿಗೆ ನಮಿಸಿ ದಿಕ್ಕುಗಳಿಗೆ, ದೆಸೆ ಅಂದರೆ ದಿಕ್ಕು. ನಾವು ಅಷ್ಟ ದಿಕ್ಕುಗಳು ಅಥವಾ ದಶ ದಿಕ್ಕುಗಳು ಅಂತೆಲ್ಲ ಹೇಳ್ತೇವೆ. ಅಂದು ಎಲ್ಲ ದಿಕ್ಕುಗಳಿಗೂ ಅವರು ನಮಸ್ಕಾರ ಮಾಡಿ, ನಾವು ನಮ್ಮ ನಂಬಿಕೆ ಏನಂದ್ರೆ ದಿಕ್ಕುಗಳಲ್ಲೆಲ್ಲ ಕಾವಲು ಕಾಯುವಂತ ದಿಗ್ದೇವತೆಗಳು ಇದ್ದಾರೆ, ಅವರಿಗೆಲ್ಲ ನಮಿಸಿ ದೈವಕ್ಕೆ ಎರಗಿ ತನ್ನ ಸ್ವಂತ ದೇವರು ದೈವ ಶಿವ ಶಿವನಿಗೆ ಕೈಮುಗಿದು ರವಿಗೆ ವಂದಿಸಿ ಸೂರ್ಯನಿಗೆ ವಂದಿಸಿಕೊಂಡು ಜಗತ್ತನ್ನೇ ಕಾಣುವ ಆಡುವ ಸೂರ್ಯ ರವಿಗೆ ವಂದಿಸಿಕೊಂಡು ಕೋಟಿ ಭಾವಭಾವದೊಳಗೆ ಎನಗೆ ಈ ಹರಿಶ್ಚಂದ್ರ ವಸುದೇಶನೇ ಗಂಡನಾಗಲಿ ಅಂತ ಅವಳು ಬೇಡಿಕೊಳ್ತಾಳೆ. ನೋಡಿ ನಮ್ಮ ಭಾರತೀಯ ಹೆಣ್ಣಿನ ಒಂದು ಪಾತಿವೃತ್ಯದ ಮಹಿಮೆ ಏನು, ಎಷ್ಟು ಜನ್ಮಗಳಿಂದ ನನಗೆ ಮುಂದೆ ಬಂದರೂ ಕೂಡ ನನಗೆ ಈಗ ಇರುವಂತಹ ಇದೇ ಗಂಡ ಮುಂದಿನ ಜನ್ಮಗಳಲ್ಲೂ ಸಿಗಲಿ ಅಂತ ಬಯಸುವಂತಹ ಪತಿವೃತ ಸ್ತ್ರೀ ಚಂದ್ರಮತಿ. ಕೋಟಿ ಭಾವಭಾವದೊಳಗೆ ಇನ್ನು ಕೋಟಿ ಕೋಟಿ ಜನ್ಮಗಳು ಬಂದರೂ ಈ ಹರಿಶ್ಚಂದ್ರ ವಸುದೇಶ, ವಸುದೇಶ ಅಂದ್ರೆ ರಾಜ, ರಾಜನೇ ನನಗೆ ಗಂಡನಾಗಲಿ. ದಿಟ ಲೋಹಿತಾಶ್ವನೇ ಮಗನಾಗಲಿ, ನನಗೆ ಈಗ ಹುಟ್ಟಿದಂತಹ ಮಗ ಲೋಹಿತಾಶ್ವ ಮುಂದಿನ ಜನ್ಮದಲ್ಲೂ ನನಗೆ ಮಗನಾಗಿ ಹುಟ್ಟಲಿ. ವಸು ಸತ್ಯ ಕೀರ್ತಿಯೇ ಮಂತ್ರಿಯಾಗಲಿ, ಶ್ರೇಷ್ಠನಾದಂತಹ ಹಿರಿಯನಾದಂತಹ ನಮ್ಮ ವಂಶದಲ್ಲಿ ಹಲವು
ವರ್ಷಗಳಿಂದ ಹಲವು ಕಾಲಗಳಿಂದ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇರುವ ಸತ್ಯಕೀರ್ತಿ ಆತನೇ ನಮಗೆ ಮಂತ್ರಿಯಾಗಿ ಬರಲಿ. ನಂತರ ತರುಣ ಶಶಿಮೌಳಿಯೇ ದೈವವಾಗಲಿ. ತರುಣ ಶಶಿಮೌಳಿ ಶಿವ, ಶಶಿಮೌಳಿ ಅಂದರೆ ಮೌಳಿ ಅಂದರೆ ತಲೆ, ಶಿರದಲ್ಲಿ ಜುಟ್ಟಿನಲ್ಲಿ ಚಂದ್ರ, ಚಂದ್ರನನ್ನು ಧರಿಸಿದಂತಹ ದೇವರು ಆತನೇ ನಮಗೆ ದೇವರಾಗಲಿ. ಹಿಂದಿನ ಜನ್ಮದಲ್ಲೂ ನಮಗೆ ಶಿವನೇ ದೇವರಾಗಲಿ. ನಂತರ ಎಮ್ಮಿಳೆಯ ಪಾಲಿಸುವ ವಿಶ್ವಾಮಿತ್ರ, ನಮ್ಮ ಭೂಮಿಯನ್ನು ಈಗ ಆಳುತ್ತಾ ಇರುವ ಸ್ವಲ್ಪ ಮೊದಲಿನವರೆಗೆ ಹರಿಶ್ಚಂದ್ರ ಆಳ್ತಾ ಇದ್ದಂತಹ ಭೂಮಿಯನ್ನು ಈಗ ವಿಶ್ವಾಮಿತ್ರ ಕೈವಶ ಇಟ್ಟುಕೊಂಡಿದ್ದಾನೆ. ಆತ ನಿತ್ಯನಾಗಲಿ. ಏನೊಂದು ಮಹಾಮನಸ್ಕತೆ ನೋಡಿ, ಇವರ ಈ ಒಂದು ದುರ್ಗತಿಗೆ ಕಾರಣ ವಿಶ್ವಾಮಿತ್ರ, ಆದರೆ ಈಗ ಆತ ನಮ್ಮ ರಾಜ, ಆತ ನಿತ್ಯನಾಗಲಿ, ಆತ ಶಾಶ್ವತನಾಗಲಿ ಅಂತ ಇಲ್ಲಿ ಮರಣಕ್ಕೆ ಮುಂದೆ ಹೋಗುವಂತಹ ಬೆಂಕಿಗೆ ಬಲಿಯಾಗುವ ಚಂದ್ರಮತಿ ಹಾಗೆ ಭಾವಿಸ್ತಾಳೆ, ಬಯಸ್ತಾಳೆ ಎನ್ನುವಂತ ಹಾಗೆ ದೈವವಾಗಲಿ, ಎಮ್ಮಿಳೆಯ ಪಾಲಿಸುವ ವಿಶ್ವಾಮಿತ್ರ ನಿತ್ಯನಾಗಲಿ ಎನ್ನುವಂತ ಬೇಡಿಕೊಂಡು ಇಂತೆಂದಳು. ಮತ್ತೆ ಹೀಗೆ ಹೇಳುತ್ತಾಳೆ ಮುಂದಿನ ಪದ್ಯವನ್ನು ಕೇಳಿ. ಪೊಡವೀಶ ಕೇಳ್, ಉಭಯ ಕುಲ ಶುದ್ಧೆಯಲ್ಲದಿದ್ದಡೆ ನಿನ್ನನಲ್ಲದನ್ಯರನು ಲೆಕ್ಕಿಸಿದನಾದಡೆ, ಹಿಂದೆ ನಿನಗೊಂದ ನಿಕ್ಕಿ ನಾನೊಂದನುಂಡಡೆ, ಮೂರು ಕರಣವರಿಯೇ ಮೃಡನಲ್ಲದನ್ಯ ದೈವಕ್ಕೆ ನಮಿಸಿದಡೆ, ಎನ್ನ ಹೊಡೆದು ಮುಕ್ಕುವುದು ದಾವಾಗ್ನಿ ಮೇಣ್ ಅಲ್ಲದಿರ್ದಡೆ, ಬಟ್ಟೆಗೊಟ್ಟ ಪುದುಕೆ ಎಂದು ಬೊಬ್ಬೆಗೊಡುವ ಪೊಳ್ತನೆ ಹೊಗಳ್ವೆನು. ಹಾಗೆ ಮರಣದ ಮುಂದೆ ಇರುವಾಗಲೂ ಇವಳು ತನ್ನ ಬಯಕೆಗಳನ್ನು ಹೇಳಿಕೊಡ್ತಾಳೆ. ಅದೇನಂತ ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ದೇವೆ. ಈ ಪದ್ಯದಲ್ಲಿ ಅದೇ ಚಂದ್ರಮತಿ ಹೇಳ್ತಾಳೆ, ಒಡವೀಶ ಕೇಳು, ಉಭಯ ಕುಲ ಶುದ್ಧೆಯಲ್ಲದಿದ್ದಡೆ. ಒಡವೀಶ ಹರಿಶ್ಚಂದ್ರ ರಾಜನಾಗಿದ್ದವ, ಈಗ ಅಲ್ಲದಿದ್ರು ಒಮ್ಮೆ ರಾಜನಾದರೆ ಮತ್ತವ ಆ ರಾಜನ ಸ್ಥಾನದಲ್ಲೇ ಆ ಹೆಸರು ಹಾಗೆ ಕರೆಯಲ್ಪಡುವಂಥದ್ದು. ಒಡವೀಶ ರಾಜ ಕೇಳು, ಉಭಯ ಕುಲ ಶುದ್ಧೆಯಲ್ಲದಿದ್ದಡೆ, ನಾನು ಎರಡೂ ಕುಲಕ್ಕೂ ಶುದ್ಧೆಯಲ್ಲದಿದ್ರೆ, ನಮಗೆ ಗಂಡಸರಿಗೆ ಒಂದೇ ಕುಲ, ಹೆಂಗಸರಿಗೆ ಎರಡೂ ಕುಲ, ಹೇಗೆ ಅದು ಅವಳು ಹುಟ್ಟಿ ಬೆಳೆದ ಮನೆ ಒಂದು ಕುಲ, ಮದುವೆಯಾಗಿ ಬಂದಂತಹ ಮನೆ ಕುಟುಂಬ ಅದು ಎರಡನೇ ಕುಲ. ಈ ಎರಡೂ ಕುಲಕ್ಕೂ ನಾನು ಶುದ್ಧೆಯಲ್ಲದಿದ್ರೆ, ಅದನ್ನೇ ಅಲ್ಲಿ ಹೇಳಿದ್ದಾಳೆ, ಉಭಯ ಕುಲ ಶುದ್ಧೆಯಲ್ಲದಿದ್ದಾಳೆ, ನಿನ್ನದಲ್ಲದೆ ಅನ್ಯರನ್ನು ಲೆಕ್ಕಿಸಿದನಾದಡೆ. ಈ ಹಿಂದೆ ಇದುವರೆಗೆ ನಾನು ನಿನ್ನನ್ನಲ್ಲದೆ ಬೇರೊಬ್ಬರನ್ನು ಲೆಕ್ಕಿಸಿದ್ದಿದ್ರೆ ಪರಿಗಣಿಸಿದ್ದಿದ್ರೆ, ಹೆಂಡತಿಯಾದವರು ಗಂಡನನ್ನೇ ಪರಿಗಣಿಸುವಂಥದ್ದು, ಇನ್ನೊಬ್ಬರನ್ನು ಪರಿಗಣಿಸಲಿಕ್ಕೆ ಇಲ್ಲ, ಅದು ಪತಿವೃತ ಧರ್ಮ ಎನ್ನುವಂಥದ್ದು. ಹಾಗೆ ನಾನು ನಿನ್ನನ್ನಲ್ಲದೆ ಅನ್ಯರನ್ನು ಲೆಕ್ಕಿಸಿದನಾದಡೆ, ಲೆಕ್ಕಿಸಿದ್ದಿದ್ರೆ ಹಿಂದೆ ನಿನಗೆ ಒಂದನಿಕ್ಕಿ ನಾನೊಂದನುಂಡಡೆ. ಪತಿವೃತ ಇನ್ನೊಂದು ವಿಚಾರ ಏನಂದ್ರೆ, ಗಂಡನಿಗೆ ಏನನ್ನು ಉಣ್ಣುವುದನ್ನು ಕೊಡಬೇಕು ಕೊಡ್ತಾಳೋ ಅದನ್ನೇ ತಾನು ಉಣ್ಣುವಂತಹದ್ದು. ನಿನಗೊಂದು ಕೊಟ್ಟು ನಾನು ಬೇರೆ ಏನಾದರೂ ತಿಂದಿದ್ದಿದ್ರೆ ಉಂಡಿದ್ರೆ. ನಂತರ ಮೂರು ಕಾರಣವಾಗಿಯೇ ಮೃಡನಲ್ಲದೆ ಅನ್ಯ ದೈವಕ್ಕೆ ನಮಿಸಿದಳೆ. ಮೂರು ಕಾರಣ, ತ್ರಿಕರಣ ಅಂತ ಹೇಳ್ತಾರೆ, ಮನಸ ವಾಚ ಕಾಯ ಎನ್ನುವ ರೀತಿಯಲ್ಲಿ ಮೂರು ಕಾರಣಗಳು. ಆ ಮೂರು ಕಾರಣಗಳು ತಿಳಿಯುವ ಹಾಗೆ ಮೃಡ, ಮೃಡ ಅಂದ್ರೆ ಶಿವ, ಶಿವನನ್ನಲ್ಲದೆ ಬೇರೆ ದೇವರಿಗೆ ನಾನು ನಮಸ್ಕಾರ ಮಾಡಿದ್ದಿದ್ರೆ, ನಿಮಗೆ ವೀರಶೈವರ ಒಂದು ನಿಷ್ಠೆ ಎನ್ನುವಂಥದ್ದು, ಅವರ ದೇವರಿಗೆ ಮಾತ್ರ ನಮಸ್ಕಾರ ಮಾಡುವಂಥದ್ದು ಶೈವ ಸಂಪ್ರದಾಯದ ಒಂದು ನಿಷ್ಠೆ, ಬೇರೆ ದೇವರಿಗೆ ಅವರ ನಮಸ್ಕಾರ ಮಾಡುವುದಿಲ್ಲ. ಹಾಗೆ ಮೂರು ಕರ್ಣವರಿಗೆ ಮೃಡನಲ್ಲದೆ ಅನ್ಯ ದೈವಕ್ಕೆ ನಮಿಸಿದರೆ ಎನ್ನ ಹೊಡೆದು ನುಗ್ಗುವುದು ದಾವಾಗ್ನಿ, ಅಂದ್ರೆ ನಾನು ಈ ರೀತಿಯ ತಪ್ಪುಗಳನ್ನು ಮಾಡಿದ್ದಿದ್ರೆ
ನನ್ನನ್ನು ಈ ಬೆಂಕಿ ಹೊಡೆದು ಮುಕ್ಕುವುದು, ನನ್ನನ್ನು ಬೆಂಕಿ ತಿಂತಾನೆ. ಯಾವ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾಳೆ? ನಾನು ಉಭಯ ಮೂಲ ಶುದ್ಧೆ ಅಲ್ಲದಿದ್ದರೆ ಬೆಂಕಿ ನನ್ನನ್ನು ತಿನ್ನಲಿ. ನಂತರ ನಿನ್ನಲ್ಲದೆ ಬೇರೆಯವರನ್ನು ಪರಿಗಣಿಸಿದ್ದಿದ್ರೆ ನನ್ನನ್ನು ಬೆಂಕಿ ಮುಕ್ಕಲಿ ನನ್ನನ್ನು. ನಂತರ ಈ ಹಿಂದೆ ನಿನಗೆ ಒಂದು ಆಹಾರ ಕೊಟ್ಟು ನಾನು ಬೇರೆಯವರು ಅದಕ್ಕಿಂತ ಒಳ್ಳೆಯ ಆಹಾರ ತಿಂದಿದ್ದಿದ್ರೆ ನನ್ನನ್ನು ಬೆಂಕಿ ಹೊಡೆದು ಮುಕ್ಕಲಿ. ನಂತರ ಮೂರು ಕರ್ಣ ಅವರಿಗೆ ತ್ರಿಕರ್ಣ ತಿಳಿಯುವ ಹಾಗೆ ಮನಸ್ಸು ವಾಚ ಕಾಯ ನಾನು ಶಿವನನ್ನಲ್ಲದೆ ಮೃಡನನ್ನಲ್ಲದೆ ಬೇರೆ ದೈವಕ್ಕೆ ನಮಸ್ಕಾರ ಮಾಡಿದ್ದಿದ್ರೆ, ಕೈಯಿಂದ ಮಾತ್ರ ಅಲ್ಲ ಮನಸ್ಸಿನಲ್ಲೂ ಮಾತಿನಲ್ಲೂ ಬೇರೆ ದೈವಕ್ಕೆ ನಮಸ್ಕಾರ ಹೇಳಿದ್ದಿದ್ರೆ ನಾನು ನನ್ನನ್ನು ಬೆಂಕಿ ತಿಂದು ಬಿಡಲಿ. ಮೇಲ್ ಅಲ್ಲದಿದ್ದರೆ ಅಥವಾ ಹಾಗೆ ಅಲ್ಲದಿದ್ರೆ ನಾನು ಈ ಹೇಳುವಂತ ತಪ್ಪುಗಳನ್ನು ಮಾಡದೇ ಇದ್ರೆ ಏನು ಮಾಡ್ತದೆ? ಮೇಲ್ ಅಲ್ಲದಿದ್ದರೆ ಬಟ್ಟೆ ಕೊಟ್ಟ ಮೊದಲು ನನಗೆ ದಾರಿ ಕೊಡ್ತದೆ ಈ ಬೆಂಕಿ. ಕೇಳೆಂದು ಬೊಬ್ಬೆ ಕೊಡುವ ಆ ಕೊಡುತ್ತನು, ಹೀಗೆ ಬೊಬ್ಬೆ ಹೊಡಿತಾ ಇದ್ದಾಳೆ. ಆ ಹೊತ್ತನ್ನು ಏನು ಏನು ಅಂತ ಹೊಗಳಿಂದ ಕವಿ ಸ್ವತಃ ಆಶ್ಚರ್ಯ ಪಡ್ತಾನೆ. ಅದನ್ನು ಹೊಗಳಲಿಕ್ಕೆ ನನಗೆ ಮಾತಿಲ್ಲ, ವರ್ಣಿಸಲಿಕ್ಕೆ ಮಾತುಗಳಿಲ್ಲ ಅಂತ ರಾಘವಾಂಗ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಅಲ್ಲಿ ಚಂದ್ರಮತಿಯ ಆ ಒಂದು ದೃಢ ನಿಶ್ಚಯ, ದೃಢತೆ, ಅವಳ ಪರಿಶುದ್ಧಿ ಇತ್ಯಾದಿಗಳನ್ನು ತಿಳಿಸುವಂತ ಒಂದು ಸಂದರ್ಭ, ಆ ಸಂದರ್ಭವನ್ನು ಹೇಳಲಿಕ್ಕೆ ನಮ್ಮ ಕವಿಗೆ ಕೂಡ ಮಾತುಗಳು ಸಿಗುತ್ತಾ ಇಲ್ಲ. ಏನು ಹೊಗಳಲಿ ಅಂತ ಕವಿ ಕೂಡ ಮೇಲೆ ನೋಡ್ತಾ ಇದ್ದಾನೆ, ಆಶ್ಚರ್ಯ ಹೊಂದುತ್ತಾ ಇದ್ದಾನೆ. ಮುಂದಿನ ಪದ್ಯ ಕೇಳಿ. ತರುಣಿಯ ಮನಂ ಬೆದರಬೇಕೆಂದು ನೆಗೆದು ದಳ್ಳುರಿ ಗಗನವಂ ತೀರಿ ಸುತ್ತಿ ಮುತ್ತಿರೆ ಕಂಡು ಹರಿದು ಹೊಕ್ಕಳು ಹೊಕ್ಕಳೆಲೆಲೆ ಶಿವ ಶಿವ ಮಹಾದೇವ ಬಗೆಯದೆ ಹೊಕ್ಕಡೆ ತರುಣ ಸೂರ್ಯಂ ಕತ್ತಲೆಯನೆ ಹೊಕ್ಕಂತಾಯಿತು ನೆರೆದ ಕೌಶಿಕನ ಕೃತಕಾಗ್ನಿ ಹರೆದೋಡಿ ಭಾಪುರೆ ಬಟ್ಟೆಗೊಟ್ಟುದೆಂಬಾಗಳ್ ಉತ್ತಮರ ಮುಂದಾವಠಕ್ಕಿರಲಾಪುದು. ಹೀಗೆ ಚಂದ್ರಮತಿ ಪ್ರತಿಜ್ಞೆ ಮಾಡಿ ಅಗ್ನಿಗೆ ಕಾಲಿಡ್ತಾಳೆ, ಅಗ್ನಿಗೆ ಪ್ರವೇಶ ಮಾಡೋದಕ್ಕೆ ಮುಂದಾಗುತ್ತಾಳೆ. ಆಗ ಈ ಅಗ್ನಿ ನಿಜವಾದ ಅಗ್ನಿ ಅಲ್ಲ, ವಿಶ್ವಾಮಿತ್ರ ತನ್ನ ತಪಸ್ಸಿನ ಶಕ್ತಿಯಿಂದ ಸೃಷ್ಟಿ ಮಾಡಿದ ಕೃತಕವಾದ ಅಗ್ನಿ. ಆ ಅಗ್ನಿ ಏನು ಮಾಡ್ತದೆ? ಇನ್ನುಗಳನ್ನು ಹೇಗಾದರೂ ತಡೆದು ನಿಲ್ಲಿಕ್ಕೆ ಆಗುವುದಿಲ್ಲ, ಇವಳು ಇಷ್ಟು ತಯಾರಾಗಿದ್ದಾಳೆ, ಆದರೂ ಅವಳನ್ನು ಒಮ್ಮೆ ಬೆದರಿಸಿ ನೋಡುವ ಅಂತ ಏನು ಮಾಡ್ತದೆ ನೋಡಿ. ತರುಣಿಯ ಮನಂ ಬೆದರಬೇಕೆಂದು ನೆಗೆದು ದಳ್ಳುರಿ ಗಗನಮಂತೀರಿ ಸುತ್ತಿ ಮುತ್ತಿರೆ ಕಂಡು ಅಗ್ನಿ ಇವಳನ್ನು ಹೆದರಿಸ್ತದೆ. ಇವಳ ತರುಣಿಯ ಈ ಹುಡುಗಿಯ ಮನಸ್ಸು ಹೆದರಬೇಕು ಎನ್ನುವುದಾಗಿ ಆ ಕೃತಕ ದಳ್ಳುರಿ ಭೀಕರವಾದಂತಹ ದಳ್ಳುರಿ ಗಗನಮಂತೀರಿ ಆಕಾಶದ ಎತ್ತರಕ್ಕೆ ಏರ್ತದೆ ಸುತ್ತಿ ಮುತ್ತಿರೆ ಅಲ್ಲೇ ಇಲ್ಲೇ ಅಲ್ಲ ಸುತ್ತಿ ಮುತ್ತಿ ಹೆದರಿಸ್ತದೆ, ಇಲ್ಲಿ ಹೆದರಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ಕಂಡು ಹರಿದು ಹೊಕ್ಕಳು ಹೊಕ್ಕಡೆಯೇ ಶಿವ ಶಿವ ಮಹಾದೇವ ಬಗೆಯದೆ ಹೊಕ್ಕಡೆ ಅವಳು ಇದ್ಯಾವುದನ್ನು ಅಗ್ನಿಯೊಳಗೆ ಹೆದರಿಸಲಿಕ್ಕೆ ಬಂದರೆ ಇವಳು ಅದನ್ನು ಯಾವುದೇ ಗಣನೆಗೆ ತೆಗೆದುಕೊಳ್ಳದೆ ಅಗ್ನಿಗೆ ಪ್ರವೇಶ ಮಾಡಿಬಿಡ್ತಾಳೆ, ಕಾಲಿರುತ್ತಾಳೆ. ಹೊಕ್ಕಳು ಕವಿ ಹೇಳ್ತಾನೆ ಅವಳ ಅಯ್ಯೋ ಪ್ರವೇಶ ಮಾಡಿದ್ಲು ಹೊಕ್ಕಳು ಏನೇನು ಶಿವ ಶಿವ ಮಹಾದೇವ ಬಗೆಯದೆ ಹೊಕ್ಕಡೆ ಅಗ್ನಿಯನ್ನು ಯಾವುದೇ ಲೆಕ್ಕವನ್ನು ತೆಗೆದುಕೊಳ್ಳದೆ ಅಗ್ನಿಗೆ ಪ್ರವೇಶ ಮಾಡಿದಾಗ ಏನಾಯಿತು? ಇಲ್ಲಿಂದ ಅಲಂಕಾರದಲ್ಲಿ ಹೇಳಿದ್ದಾರೆ, ತರುಣ ಸೂರ್ಯಂ ಕತ್ತಲೆಯನೆ ಹೊಕ್ಕಂತಾಯಿತು. ತರುಣ ಸೂರ್ಯ ಬೆಳಗಿನ ಸೂರ್ಯ, ಬಹುಶಃ ನೀವ್ಯಾರೋ ಬೆಳಗಿನ ಸೂರ್ಯನನ್ನು ಹೆಚ್ಚಾಗಿ ನೋಡಿರ್ಲಿಲ್ಲ, ಬೆಳಗ್ಗೆ ಉದಯಿಸುವಂತ ಸೂರ್ಯ ಅದರ ಮೊದಲೇ ಏನಿರ್ತದೆ? ಜಗತ್ತು ಕತ್ತಲೆ ಆಗಿರ್ತದೆ. ಆ ಕತ್ತಲೆಗೆ ತರುಣ ಸೂರ್ಯ ಇನ್ನೇನು ಪ್ರವೇಶ ಮಾಡ್ತಾನೆ, ಕತ್ತಲೆಯನ್ನು ತರುಣ ಸೂರ್ಯ ಹೊಕ್ಕಾಗ ಕತ್ತಲೆಯ ಹೇಳ ಹೆಸರಿಲ್ಲದ ಹಾಗೆ ಕತ್ತಲೆ ಓಡಿ ಹೋಗ್ತದೆ. ಹಾಗೆ ಆಗುತ್ತಿಲ್ಲಿ
ತರುಣ ಸೂರ್ಯ ತತ್ತಳೆಯನ್ನೇ ಹೊತ್ತಂತಾಯಿತು. ಇಲ್ಲಿ ಏನಾಯಿತು, ನೆರೆದ ಕೌಶಿಕನ ಕೃತಕಾಗ್ನಿ, ಕೌಶಿಕ ಅಂದ್ರೆ ವಿಶ್ವಾಮಿತ್ರ, ವಿಶ್ವಾಮಿತ್ರನ ಕೃತಕ ಸೃಷ್ಟಿ ಮಾಡಿದಂತಹ ಅಗ್ನಿ ಹರಿದು ಓಡಿ ಓಡಿಬಿಡ್ತದೆ. ಭಾಪುಡೇನೆ ಬಟ್ಟೆ ಕೊಟ್ಟು ಭೇಷ್ ದಾರಿ ಕೊಡ್ತದೆ, ಬಟ್ಟೆ ಅಂದ್ರೆ ದಾರಿ, ಬಟ್ಟೆ ಕೊಟ್ಟು ಎಂಬ ದಾರಿ ಬಿಟ್ಟಿತು, ದಾರಿ ಕೊಟ್ಟಿತು ಎನ್ನುವಾಗ ಉತ್ತಮರ ಮುಂದೆ ಆವಟ್ ಹಕ್ಕಿರಲಾಗುವುದು. ಒಳ್ಳೆಯ ಮನುಷ್ಯರ ಮುಂದೆ ನಿಮ್ಮ ಮೋಸತನ ವಂಚನೆ ಇದ್ಯಾವುದು ನಿಲ್ಲೋದಿಲ್ಲ, ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕವಿ ಆ ಸಂದರ್ಭವನ್ನು ಬಳಸಿ ಹೇಳ್ತಾನೆ. ಅಲ್ಲಿ ಅಲಂಕಾರವನ್ನೇ ಬಳಸಿ ತರುಣ ಸೂರ್ಯನ ಕತ್ತಲೆಯನ್ನು ಹೊಕ್ಕಂತಾಯಿತು, ಉಪಮಾಲಂಕಾರಕ್ಕೆ ಬಳಸಿರುವಂತಹದ್ದು. ಹಾಗೆ ಅಲ್ಲಿ ಒಂದು ಅದ್ಭುತವೇ ನಡೆದು ಹೋಯಿತು. ಆ ಅದ್ಭುತವನ್ನು ಕವಿ ಈ ರೀತಿ ಬಹಳ ಸುಂದರವಾಗಿ ವರ್ಣಿಸ್ತಾ ಇದ್ದಾನೆ. ಅದರ ಕೊನೆಯ ಪದ್ಯವನ್ನೊಮ್ಮೆ ಕೇಳಿ. ಸುರರ ಹೂಮಳೆಯ ತಂಪಿಂ ನೆಲನ ಬಿಸಿಯಾರಿ ತುರಿಯ ನೆವದಿಂ ಸತಿಯ ಶುಚಿತನವನರಿದು ಭೂವರನಪ್ಪಿದಂ ಮಂತ್ರಿ ಎರಗಿದಂ ಪುತ್ರನಲಿದಾಡಿದಂ ಸಂತಸದಲಿ ಹರ ಕೃಪೆಯೊಳಗ್ನಿ ಭಯವೆಂತಕ್ಕೂ ಇದು ಮಿಂಗೆ ಪರಿಹರಿಸಿತು ಉಗ್ರ ಮುನಿಗಿತ್ತವಧಿ ಸನಿಹವಾಯ್ತು ಇರಬಾರದು ಉರವಣಿಸಿ ನಡೆ ನಡೆಯನುತ್ತ ಹರಿತಂದು ವಿಂಧ್ಯವ ಕಳಿದರು. ಆ ಪದ್ಯ ಕೇಳಿದಿರಿ, ಕೊನೆಯ ಪದ್ಯ ಏನು, ಅಲ್ಲಿ ಏನಾಯಿತು, ಕೃತಕಾಗ್ನಿ ಓಡಿ ಹೋಯ್ತು ಅಂತ ಇದರ ಪದ್ಯದಲ್ಲಿ ಹೇಳಿದ್ದಾರೆ. ಹಾಗೊಂದು ಅದ್ಭುತ ಅಲ್ಲಿ ನಡೆದಾಗ ಸುರರ ಹೂಮಳೆಯ ತಂಪಿ ನೆಲನ ಬಿಸಿಯಾರಿತು. ಆಕಾಶದಲ್ಲಿ ಭೂಮಿಯಲ್ಲಿ ಯಾವಾಗಲೂ ಪುರಾಣಗಳಲ್ಲಿ ಬರುವಂತಹ ಒಂದು ವರ್ಣನೆ, ಭೂಮಿಯಲ್ಲಿ ಏನಾದರೂ ವಿಶೇಷವಾದಂತಹ ಅಲೌಕಿಕ ದೈವಿಕ ಘಟನೆಗಳು ಅದ್ಭುತಗಳು ನಡೆದಾಗ ಆಕಾಶದಲ್ಲಿ ದೇವತೆಗಳು ಹೂಮಳೆಯನ್ನು ಸುರಿಸುತ್ತವೆ ಆ ಪ್ರದೇಶಕ್ಕೆ. ಇಲ್ಲಿ ಸುರರ ಹೂಮಳೆಯ ತಂಪಿ ನೆಲನ ಬಿಸಿಯಾರಿತು, ದೇವತೆಗಳು ಆಕಾಶದಿಂದ ಹೂಮಳೆಯನ್ನು ಸುರಿಸಿದಾಗ ಹೂಗಳು ಬಿದ್ದು ನೆಲ ಬಿಸಿಯಾಗಿದ್ದ ನೆಲ ತಂಪಾಯಿತು. ಸತಿಯ ಬಿಸಿಯಾಗಿತ್ತು, ಉರಿಯ ನೆವದಿ ಸತಿಯ ಶುಚಿತನವನ್ನು ಅರಿದು ಭೂವರನಪ್ಪಿದನು ಬೆಂಕಿಯ ಕಾರಣದಿಂದ, ಉರಿಯ ಬೆಂಕಿ ಉರಿಯ ನೆವದಿ ಸತಿಯ ಶುಚಿತನವನ್ನು ಅರಿದು ತನ್ನ ಹೆಂಡತಿಯ ಪಾವಿತ್ರ್ಯವನ್ನು ತಿಳ್ಕೊಂಡು, ಅಂದರೆ ಹರಿಚಂದ್ರನಿಗೆ ಇದುವರೆಗೆ ಸಂಶಯವಿಲ್ಲ, ಅದೇ ಆ ಪಾವಿತ್ರ್ಯ ಹೀಗೆ ಮತ್ತೊಮ್ಮೆ ಏನು ದೃಢವಾಯಿತು. ದೇವತೆಗಳು ಕೂಡ ಅಲ್ಲಿ ಆಶೀರ್ವಾದ ಮಾಡಿದ್ರು, ಹೂಮಳೆ ಸುರಿಸಿ ತನ್ನ ಮಡದಿ ಅಷ್ಟೊಂದು ಪಾವಿತ್ರ್ಯ ಇರುವಂತಹ ಶುಚಿತನ ಇರುವಂತಹ ಮಹಿಳೆ ಸ್ತ್ರೀ ಎಂಬುದಾಗಿ ತಿಳಿದು ಹರಿಶ್ಚಂದ್ರನಿಗೆ ಮತ್ತಷ್ಟು ಸಂತೋಷವಾಗ್ತದೆ. ಅದೇನ್ ಮಾಡ್ತಾನೆ, ಭೂವರ ರಾಜ ಹರಿಶ್ಚಂದ್ರ ಮಡದಿಯನ್ನು ಅಪ್ಪಿಕೊಳ್ತಾನೆ. ಮಂತ್ರಿ ಎರಗಿದ ಸತ್ಯಕೀರ್ತಿ ಆತ ಇಲ್ಲಿ ಚಂದ್ರಮತಿಯ ಕಾಲಿಗೆ ಅಡ್ಡ ಬೀಳ್ತಾನೆ. ಪುತ್ರ ನಲಿದಾಡಿದ ಮಗ ಲೋಹಿತಾಶ್ವ ಖುಷಿಯಿಂದ ನಲಿದಾಡ್ತಾನೆ, ಸಂತಸದಲ್ಲಿ ಸಂತೋಷದಿಂದ ನಲಿದಾಡ್ತಾನೆ. ಹರ ಕೃಪೆಯೋಳು ಶಿವನ ಕೃಪೆಯಿಂದ ಇದೆಲ್ಲ ನಡೆಯಿತು ಅಂತ ಇಲ್ಲಿ ಕವಿ ಹೇಳ್ತಾನೆ. ಹರ ಕೃಪೆಯೋಳು ಅಗ್ನಿ ಭಯಂ ಎಂತಕ್ಕಿದೊಮ್ಮಿಂಗೆ ಪರಿಹರಿಸಿತು, ಶಿವನ ಕೃಪೆಯಿಂದ ಅಗ್ನಿಯ ಭಯ ಒಮ್ಮೆಲೆ ಪರಿಹಾರವಾಯಿತು. ಉಗ್ರ ಮುನಿಗೆ ಇಂತ ಅವಧಿ ಸನಿಹವಾಯಿತು, ಅಷ್ಟಾಗುವಾಗ ಎದುರು ಸಂಕಟ ಒಂದು ಹೋಗಿದೆ, ದೊಡ್ಡ ಸಂಕಟ ಇದೆ ಬಾಕಿ ಇದೆ. ಆಗ ಹೇಳಿದಾಗೆ ಈ ಆನೆ ಮೇಲೆ ಆಡೇರಿ ನಾಣ್ಯ ತಿನ್ನಿಸಿದಾಗ ಎಷ್ಟು ಎತ್ತರ ಆಗ್ತದೆ ಅಷ್ಟೆತ್ತರದ ಚಿನ್ನ ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ಕೊಟ್ಟೆವು, ಅದಕ್ಕೊಂದು ಅವಧಿ ಕೊಟ್ಟಿದ್ದಾರೆ. ಆ ಅವಧಿಗ ಸ್ವಲ್ಪ ಹೊತ್ತಿಲ್ಲಿ ನಮಗೆ ನಷ್ಟ ಆಯಿತು, ಆದ ಕಾರಣ ಇನ್ನು ನಾವು ತಡ ಮಾಡಬಾರದು ಅಂತ ಅಲ್ಲಿ ಹೇಳ್ತಾನೆ. ನೋಡಿ ಉಗ್ರಮುನಿಗೆ ಇದ್ದ ಅವಧಿ, ಉಗ್ರಮುನಿ ನಮಗೆ ಕೊಟ್ಟಂತಹ ಅವಧಿ, ಉಗ್ರಮುನಿ ಯಾರು, ಕೌಶಿಕ ಅಥವಾ ವಿಶ್ವಾಮಿತ್ರ, ಆತ ನಮಗೆ ಕೊಟ್ಟಂತಹ ಅವಧಿ ಸನಿಹವಾಗ್ತಾ ಇದೆ, ಹತ್ತಿರ ಆಗ್ತಾ ಇದೆ, ಒಂದೊಂದು ಕ್ಷಣವು
ಅಲ್ಲಿ ಹತ್ತಿರ ಆಗ್ತಾ ಉಂಟು. ಇರಬಾರದು, ಇನ್ನು ನಾವು ತಡಮಾಡಿ ಇಲ್ಲೇ ಇರಬಾರದು. ಊರವಣಿಸಿ ವೇಗವಾಗಿ ನಡೆ, ನಡೆ ಬೇಗ ನಡೆ, ನಡೆದು ಹೋಗುವ ಎನ್ನುತ್ತಾ ಹರಿ ತಂದು ಅವರು ಹೀಗೆ ನಡೆದು ಬಂದು ವಿಂಧ್ಯವ ಕಡೆಗೆ, ವಿಂಧ್ಯಾ ಪರ್ವತವನ್ನು ದಾಟುತ್ತಾರೆ. ಅವರ ಗುರಿಯಲ್ಲಿಗೆ ಕಾಶಿ, ಕಾಶಿಗೆ ಹೋಗಿ ಹೇಗಾದರೂ ಮಾಡಿ ಇಲ್ಲಿ ವಿಶ್ವಾಮಿತ್ರನಿಗೆ ಕೊಡಬೇಕಾದ ಬಾಕಿ ಸಾಲವನ್ನು ತೀರಿಸ್ತೇವೆ. ಅಲ್ಲಿ ಏನಾದರೂ ಮಾಡಬಹುದು, ಆದರೆ ಕಾಶಿಗೆ ತಲುಪಬೇಕು. ಈಗ ಇರುವಂತಹದ್ದೆಲ್ಲ ವಿಶ್ವಾಮಿತ್ರನ ಆಡಳಿತದಲ್ಲಿರುವಂತಹ ಪ್ರದೇಶ, ಅಲ್ಲಿಂದ ಬಿಟ್ಟು ಕಾಶಿಗೆ ತಲುಪಬೇಕು. ಹಾಗೆ ವಿಂಧ್ಯಾ ಪರ್ವತವನ್ನು ಅವರು ದಾಟುತ್ತಾರೆ ಎನ್ನುವಲ್ಲಿಗೆ ನಮಗೆ ಇರುವಂತಹ ಕಾವ್ಯ ಭಾಗ ನಮಗೆ ಮುಗಿಯುತ್ತದೆ. ಹರಿಶ್ಚಂದ್ರ ಕಾವ್ಯ ಸಾಧ್ಯ ಆದರೆ ನಿಮಗೆ ಓದಬಹುದು. ಒಂದಷ್ಟು ವಿಚಾರಗಳು, ಬಹಳ ಸುಂದರವಾದ ಕಾವ್ಯ. ಈಗ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದಷ್ಟು ಒಂದೆರಡು ವ್ಯಾಕರಣ ಅಂಶಗಳಿವೆ ಇಲ್ಲಿ. ಈಗಾಗಲೇ ಕೆಲವು ಚಟುವಟಿಕೆಗಳನ್ನೆಲ್ಲ ನೀವು ಮಾಡಿದ್ದೀರಿ, ಅಲ್ಲಿ ಭಾಷಾಭ್ಯಾಸ ಕೂಡ ನೋಡಿದ್ದೀರಿ ಅಂತ ತಿಳ್ಕೊಳ್ತೇನೆ. ಪಾಠದ ಕೊನೆಯಲ್ಲಿ ಕೆಲವು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಅಭ್ಯಾಸ ಪುಸ್ತಕದಲ್ಲಿ ಬರೀಲಿಕ್ಕೆ ಇರುವಂಥದ್ದು. ಅಲ್ಲಿ ಒಂದು ಕೊಟ್ಟಿರುವಂಥದ್ದು ಕಾವ್ಯಭಾಗದಲ್ಲಿ ಬರುವ ಪಾತ್ರಗಳ ತ್ಯಾಗ ಮನೋಭಾವವನ್ನು ಕುರಿತು ಬರೀ, ಸುಲಭವಾಗಿ ಬರೀಬಹುದು ಅಂತ ಅನ್ನಿಸಲಿ. ಕಥಾಪಾತ್ರಗಳನ್ನು ಬರುವುದು ಹರಿಶ್ಚಂದ್ರ, ಚಂದ್ರಮತಿ, ಮಡದಿಯಾದ ಚಂದ್ರಮತಿ, ಮಗನಾದ ರೋಹಿತಾಶ್ವ, ಮಂತ್ರಿಯಾದ ಸತ್ಯಕೇತು. ಈ ನಾಲ್ಕು ಜನರು ಹೇಗೆ ತ್ಯಾಗ ಭಾವನೆ ಇರುವವರು ಅಂತ ನಮಗೆ ಗೊತ್ತಾಗಿದೆ. ಆ ಭಾವಗಳನ್ನು ಬರೀರಿ. ಮೊದಲಿಗೆ ಹರಿಶ್ಚಂದ್ರ, ನಾನು ಮೊದಲು ಹೋಗ್ತೇನೆ ಬೆಂಕಿಗೆ ಅಂತ ಹೇಳ್ತಾರೆ. ಆಗ ಉಳಿದವರು ತಡೆಯುವಂಥದ್ದು. ಸತ್ಯಕೀರ್ತಿ, ನಾನು ಹೋಗ್ತೇನೆ ಅಂತ ಹೇಳುವಂಥದ್ದು. ರೋಹಿತಾಶ್ವ ಮಗ, ಇನ್ನು ತರುಣನಾದರೂ ಬಾಲಕನಾದರೂ ಕೂಡ ಆತನ ತ್ಯಾಗ ಮನೋಭಾವ, ನಾನು ಹೋಗ್ತೇನೆ ಬೆಂಕಿಗೆ. ಕೊನೆಗೆ ಇಲ್ಲಿ ಯಾರು, ಚಂದ್ರಮತಿ, ಬೆಂಕಿಗೆ ಬೀಳೋದಕ್ಕೆ ತಯಾರಾಗಿ ಬೆಂಕಿಗೆ ಕಾಲಿಡುವಂಥ ಸಂದರ್ಭ. ಇಲ್ಲೆಲ್ಲ ಕಥಾಪಾತ್ರಗಳ ತ್ಯಾಗ ಮನೋಭಾವದ ವಿಚಾರ ಇರುವಂಥದ್ದು. ಅದನ್ನು ಬೇರೆ ಬೇರೆ ಒಬ್ಬರ ತ್ಯಾಗ ಮನೋಭಾವದ ಕುರಿತು ಬರೆಯಿರಿ. ಮುಂದೆ ಇನ್ನೊಂದು ಕೊಟ್ಟಿರುವಂಥದ್ದು ಕಾವ್ಯಭಾಗದಲ್ಲಿ ಬಂದಿರುವ ಪಾತ್ರಗಳು ಪರಸ್ಪರ ಸಂಭಾಷಿಸುತ್ತವಷ್ಟೇ. ಹರಿಶ್ಚಂದ್ರ ಮತ್ತು ಚಂದ್ರಮತಿ ಇವರು ಪರಸ್ಪರ ಆಡುವ ಮಾತುಗಳನ್ನು ಸಂಭಾಷಣೆ ರೂಪದಲ್ಲಿ ಬರೆಯಿರಿ. ಇಲ್ಲೆಲ್ಲ ಕಥಾಪಾತ್ರಗಳು ಪರಸ್ಪರ ಮಾತನಾಡುವ ರೀತಿಯಲ್ಲಿ, ಸಂಭಾಷಣೆ ಮಾಡುವ ರೀತಿಯಲ್ಲಿ ಕಾವ್ಯ ಇದೆ ಅಂದರೆ ಅದನ್ನು ನಾಟಕೀಯತೆ ಅಂತ, ಕಾವ್ಯದಲ್ಲಿ ನಾಟಕೀಯತೆ ಅಂತ ಇದೆ. ಇಲ್ಲಿಗ ಎಲ್ಲವೂ ಬೇಡ, ಹರಿಶ್ಚಂದ್ರ ಮತ್ತು ಮಡದಿ ಚಂದ್ರಮತಿ ಪರಸ್ಪರ ಮಾತನಾಡುವ ಭಾಗಗಳನ್ನು ಆ ಪದ್ಯಗಳಿಂದ ನೋಡಿಕೊಂಡು ಅದನ್ನು ಸಂಭಾಷಣೆಯ ರೂಪದಲ್ಲಿ ಬರಲಿಕ್ಕೆ ಹೇಳಿದ್ದಾರೆ. ಅದನ್ನು ನೀವು ಬರೀಬೇಕು. ಇನ್ನೀಗ ಭಾಷಾಭ್ಯಾಸಗಳನ್ನೆಲ್ಲ ನೋಡಿಕೊಳ್ಳಿ. ಸಂಧಿ ಸಮಾಸಗಳ ವಿಚಾರ ಕಳೆದ ಕ್ಲಾಸಲ್ಲಿ ಹೇಳಿದ್ದಾರೆ. ಅಲಂಕಾರ, ಅಲ್ಲಿ ಚಂದ್ರಮತಿ ದಳ್ಳೂರಿಯನ್ನು ಹರಿದು ಹೋಗುವುದು ಹೇಗೆ ಅಂತ ಅಲ್ಲಿ ಹೇಳಿದ್ದಾರೆ. ಒಂದು ಅಲಂಕಾರವನ್ನು ಬಳಸಿಕೊಂಡು ತರುಣ ಸೂರ್ಯನ ಕತ್ತಲೆಯನ್ನು ಹೊಕ್ಕಂತಾಯಿತು, ಅಲ್ಲಿರುವಂತಹ ಅಲಂಕಾರ ಉಪಮೆ ಒಂದನ್ನು ಇನ್ನೊಂದರ ಹಾಗೆ ವರ್ಣಿಸುವಂಥದ್ದು, ಅದನ್ನು ಉಪಮೆ ಅಂತ ಹೇಳುವಂಥದ್ದು. ನಂತರ ಪ್ರಾಸದ ವಿಚಾರದಲ್ಲಿ ಬಂದಿರುವಂಥದ್ದು ಆದಿಪ್ರಾಸ, ಅದರ ವಿಚಾರವಾಗಿ ಅಲ್ಲಿ ಹೇಳಿದ್ದಾರೆ. ಸಾಗ ಇತ್ಯಾದಿ ಅಕ್ಷರಗಳು ಬಂದಿರುವ ಪದ್ಯಗಳನ್ನು ಗುರುತಿಸಿ ಆದಿಪ್ರಾಸ ಅಕ್ಷರವಾಗಿ ಬರುವಂಥದ್ದು. ಹೀಗಾಗಿ ಛಂದಸ್ಸು ಮೊದಲು ನೋಡಿದ್ದೇವೆ ನಾವು. ಈ ರಾಘವಾಂಗನ ಹರಿಶ್ಚಂದ್ರ ಚಾರಿತ್ರ ಅದು ವಾರ್ಧಕ ಷಟ್ಪದಿಯಲ್ಲಿರುವಂತಹ ಕಾವ್ಯ. ಹಾಗೆ ಈ ಷಟ್ಪದಿಯ ಲಕ್ಷಣ ನಮಗೆ ಗೊತ್ತಿದೆ. ಷಟ್ ಅಂದರೆ ಆರು, ಆರು ಪಾದಗಳಿರುವಂತಹ ಪದ್ಯಗಳು ಛಂದಸ್ಸಿನಲ್ಲಿ. ಆಗ ವಿಶೇಷತೆ ಅಂದರೆ ನಾವು ಒಂದು ಪದ್ಯದ ಲಕ್ಷಣ ನೋಡುವಾಗ ಆರು ಪಾದಗಳನ್ನು ತೆಗೆದು ನೋಡಬೇಕಾಗಿಲ್ಲ. ಮೊದಲ ಮೂರು ಪಾದಗಳನ್ನು ತೆಗೆದು ಅದರ ಲಕ್ಷಣಗಳನ್ನು ನೋಡಿದರೆ ಆ ಛಂದಸ್ಸಿನ ಲಕ್ಷಣ ಪೂರ್ತಿಯಾಗಿ ಅಲ್ಲಿರ್ತದೆ. ನಂತರದ ಮೂರು ಪಾದಗಳು ಮೊದಲ ಮೂರು ಪಾದಗಳ ಅದೇ ರೀತಿ ಲಕ್ಷಣಗಳು ಇರ್ತವೆ. ಇದೀಗ ಷಟ್ಪದಿ ಆದ ಕಾರಣ ಇದು ಮಾತ್ರ ಗಣ ಇರುವಂತಹ ಛಂದಸ್ಸು. ಐದು ಮಾತ್ರೆಗಳ ಗಣ ವಾರ್ಧಕ ಷಟ್ಪದಿಯಲ್ಲಿ ಇರ್ತದೆ.
ಚಪ್ಪಲಿಯಲ್ಲಿ 12 ವಿಧ ಇದೆ ಭೋಗ ಭಾಮಿ ವಿವರ್ಧಕ ಪರಿವರ್ತಿನಿ ಹೀಗೆ ಹಲವು ಚಪ್ಪಲಿಗಳಿವೆ ನಮಗೆ ಈ ಹರಿಶ್ಚಂದ್ರ ಕಾವ್ಯದ ಈ ಭಾಗ ಇರುವಂತದ್ದು ವಾರ್ಧಕ ಇಡೀ ಕಾವ್ಯವೇ ವಾರ್ಧಕ ಚಪ್ಪಲಿಯಲ್ಲಿ ಇರುವಂತ ಹಾಗೆ ವಾರ್ಧಕ ಚಪ್ಪಲಿಯಲ್ಲಿ 5 ಮಾತ್ರೆಗಳ ಗಣ ಬರುವಂತದ್ದು ಇಲ್ಲಿ ಅಕ್ಷರಗಳ ಸಂಖ್ಯೆಯನ್ನು ನೀವು ನೋಡಬೇಕು 5 ಮಾತ್ರೆಗಳು ಬಂದಾಗ 1 ಗಣ ಹಾಗೆ 1ನೇ ಮತ್ತು 2ನೇ ಸಾಲಿನಲ್ಲಿ ಪದ್ಯದ ಮೊದಲ ಮತ್ತು 2ನೇ ಸಾಲಿನಲ್ಲಿ 5 ಮಾತ್ರೆಯ 4 4 ಗಣಗಳು ಬರ್ತವೆ 3ನೇ ಸಾಲಿನಲ್ಲಿ 5 ಮಾತ್ರೆಯ 6 ಗಣವು ಕೊನೆಯಲ್ಲಿ ಒಂದು ಅಕ್ಷರ ಉಳಿಯುತ್ತದೆ ಆ ಅಕ್ಷರವನ್ನು ನಾವು ಒಂದು ಹೇಳಲು ಲಕ್ಷಣದ ಪ್ರಕಾರ ಲಘುವಾಗಿ ಕಂಠದಲ್ಲಿ ಗುರುವಾಗಿ ತಗೊಳ್ಬೇಕು ಅದು ಷಟ್ಪದಿಯ ಲಕ್ಷಣಗಳಲ್ಲಿ ಬರುವಂತ ಮಾತ್ರಗಳ ಛಂದಸ್ಸಿನ ಲಕ್ಷಣಗಳಲ್ಲಿ ಬರುವಂತದ್ದು ಆ ಪದ್ಯದ ಕೊನೆಯ ಅಕ್ಷರ ಅದು ಲಘುವಾದರೂ ಗುರುವಾಗಿ ತಗೊಳ್ಬೇಕು ಪದ್ಯದ ಕೊನೆಯ ಭಾಗ ಅದು ಷಟ್ಪದಿಯಲ್ಲ ಅಂದ್ರೆ 3ನೇ ಮತ್ತು 6ನೇ ಪಾದದ ಕೊನೆಯ ಅಕ್ಷರಗಳು ಇನ್ನು ಕಂದದಲ್ಲಿ ಆದ್ರೆ ಅದು 2ನೇ ಮತ್ತು 4ನೇ ಪಾದದ ಅಕ್ಷರಗಳು ಹಾಗೆ ಆ 5 ಮಾತ್ರೆಗಳಿಗೆ ಗಣ ವಿಭಾಗ ಮಾಡಿ ಅಲ್ಲಿ ನಾವು ಪ್ರಸ್ತಾರ ಹಾಕುವಾಗ ತಪ್ಪದೆ 5 ಮಾತ್ರೆಗಳಿಗೆ ಗಣ ವಿಭಾಗ ಮಾಡಿದ್ರೆ ವಾರ್ತಕ ಷಟ್ಪದಿಯ ಆ ಲಕ್ಷಣ ಬರ್ತದೆ ಮೊದಲ ಮತ್ತು 2ನೇ ಪಾದದಲ್ಲಿ 5 ಮಾತ್ರೆಯ 4 4 ಗಣಗಳು 3ನೇ ಪಾದದಲ್ಲಿ 5 ಮಾತ್ರೆಯ 6 ಗಣವನ್ನು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಪ್ರತ್ಯೇಕವಾಗಿ ಉಳಿಯುತ್ತದೆ ಎನ್ನುವಂತ ಇಲ್ಲಿಗೆ ನಮಗೆ ಈ ಪಾಠವನ್ನು ಮುಗಿಸುವಂತ ಅನ್ನಿಸದೆ ಮುಂದಿನ ಪಾಠಕ್ಕೆ ನಾವು ಮತ್ತೆ ಭೇಟಿಯಾಗೋಣ ನಮಸ್ಕಾರ ಮುಟ್ಟಿ ಕಾಶಿಯನು ಹೊಕ್ಕವನಲ್ಲ ಮುನಿರಿಣವ ಕೊಟ್ಟಾತನಲ್ಲ ದಾನದ ಭೂಮಿಯಿಂದ ಪೊರಮಟ್ಟಾತನಲ್ಲ ಆಯು ತುಂಬಿ ಮಡಿದವನಲ್ಲ ಹೋಹಡ ಆನೊಬ್ಬನ ಸುವ ಬಿಟ್ಟಾತನಲ್ಲ ನಿಜ ಸತಿ ಸುತರ್ ಮಂತ್ರಿ ಸಹ ನಟ್ಟಡವಿಯೊಳಗೆ ದಳ್ಳುರಿ ಹೊಯ್ದು ದುರ್ಮರಣವಟ್ಟು ಹೋಹಂತಾದುದೇ ಎಂದು ನೃಪತಿ ಮರುಗುತ್ತ ಮತ್ತಿಂತೆಂದನು ಕಡಗಿ ಕರ್ಬೊಗೆ ಸುತ್ತಿ ದಳ್ಳುರಿಗಳಲೆದು ಕೆಂಗಿಡಿ ಕೆದರಿ ಕೆಂಡಂಗಳಡಸಿ ಸುಡೆ ಮಿಡುಬಿಡನೆ ಮಿಡುಕಿ ಬಾಯ್ವಿಟ್ಟೊರಲಿ ಕೆಡೆದೊಡಲು ಮಡಿದು ಕೈ ಕಾಲ್ ಬೆಂದು ಸುಕ್ಕಿ ಸುಗಿದು ಮಡದಿ ಸುತರಳಿವುದನು ಕಣ್ಣಾರೆ ಕಂಡು ನಾಂ ಕಡೆಯಲಳಿವುದರಿಂದ ಮುನ್ನ ಈ ಬೇಗೆಯೊಳಗಡಗುವೆಂ ಹಿಡಿಯಬೇಡು ಮಳಿಸಬೇಡೆಂದು ಮಂತ್ರಿಗಾಡಿದನ್ ಅರಸನು ಉಡೆಯನಳಿವಂ ಕಾಣ್ಬ ಪಾಪಿ ಎನ್ನಿಂದಾರು ಕಡೆಯ ನರಕಿಗಳು ಬಳಿಗಳಿದಲ್ಲಿ ಫಲವಾವುದು ಒಡಲು ಬಿಡಿದಾನೊಮ್ಮೆ ಮಡಿಯದಿಹುದು ಇಲ್ಲಿಲ್ಲ ಮಡಿಯುತ್ತ ಪತಿಯ ಮುಂದೆ ಮಡಿದೆನಾದಡೆ ಪುಣ್ಯ ಕೀರ್ತಿಯುಂಟು ಆಳ್ ಮುಂದೆ ನಡೆದಲ್ಲದೆ ಅರಸು ನಡೆವನೇ ಕೆಟ್ಟ ನುಡಿಗಳ ನುಡಿಯದಿರು ತಂದೆ ಎಂದು ಆ ಸತ್ಯ ಕೀರ್ತಿ ಭೂಪಾಲಂಗೆ ಕೈ ಮುಗಿದನು ಉತ್ತಮ ಕುಲೀನನ್ ಅತ್ಯಧಿಕ ವಿಪ್ರಂ ವೇದವೇತ್ತ ಸರ್ವಾಗಮಜ್ಞಂ ಶೈವನೆಲೆ ನರೆಯ ಹೊತ್ತವನು ಮನೆ ಮಕ್ಕಳಂ ಬಿಟ್ಟು ಬೆಂಬಳಿಯ ನಂಬಿ ಬಂದವನು ನಿನ್ನ ಮುತ್ತು ಅಗ್ನಿಗೆ ಮುಂದೆ ನೂಕಿ ನರಕಾಳಿಗೆ ಅನಿಮಿತ್ತ ನಡೆದ ಅಖಿಳ ಜಗವರಿಯಲ್ ಅಪಕೀರ್ತಿಯಂ ಹೊತ್ತು ಕೊಂಬವನಲ್ಲ ನೀ ಮುಂದೆ ಹೋದಳೆ ಎಂದಾಣೆ ಎಂದಂ ಭೂಪನು ಭೋಗವರಿಯದ ತರುಣನಂ ನಿಧಿಗೆ ಕೊಡೆ ತೃಪ್ತನಾಗಿ ತನ್ನಂ ಕೊಡುವುದೆಂಬಾಗಳ್
ಎನ್ನ ನೀ ಬೇಗೆಗಾಹುತಿ ಕೊಟ್ಟಡೆ ಎನ್ನಿಂದ ತಣಿದು ನಿಮ್ಮೆಲ್ಲರಂ ತಲೆಗಾವುದು ಬೇಗ ಕಳುಹೆಂಬ ಸುತನಂ ನೋಡಿ ಸಾಮ್ರಾಜ್ಯದಾಗ ನನುಭವಿಸಬೇಕು ಅಳಿಯಬೇಡೆನಲು ಭೂಭಾಗದೊಡೆತನ ಕೌಶಿಕಂಗಾದುದು ಇನ್ನೇನ ನಾಳ್ವೆ ಭೂಭುಜ ಎಂದನು ತವಕದಿಂದುತ್ತಾನ ಪಾದ ಭೂಪನ ಮಗಂ ಧ್ರುವನು ಮಲತಾಯನಿಪ್ಪಾ ಸುರುಚಿ ಬೈಯೆ ಹೇವವ ತಾಳ್ದು ಶಿವನ ಮೆಚ್ಚಿಸಿ ಬೇರೆ ಲೋಕವಂ ಪಡೆದು ಹದಿನಾಲ್ಕು ವಿಧದ ಭುವನಾಳಿಗಾಧಾರವಾದನ್ ಏ ಮಗನೇ ಬೇಡುವೊಡೆ ಈವ ಶಿವನುಂಟು ಪಡೆವ ನೀನುಂಟು ರಾಜ್ಯವನಾಳುವ ಭಾಗ್ಯವುಂಟು ಅಳಿಯಬೇಡೆಂದು ಭೂಪನ್ ಸುತನ ಬೋಧಿಸಿದನು ಮುಳಿದು ಮುಗಿದೆಲ್ಲರಂ ಕೊಲ್ಲದಿಂದೆನ್ನನೊಬ್ಬಳನೆ ಕುಂದಪುದೇ ಭೂಭುಜ ನಿಮ್ಮ ಕೂಡ ಸರಿಯೊಳು ಜೀವಮಂ ಬಿಡುವುದು ಚಿತವಲ್ಲಂ ಬಳಿಕ ಬಿಡುವುದತ್ಯಧಮತನವು ಎಳಸಿ ಮುತ್ತೈದೆ ತನದಲ್ಲಿ ಮುಂದೆ ಹೋದ ಪಿಂ ಕಳುಹಿ ಕೊಡಬೇಕೆಂದು ಮೈಕ್ಕಿ ಬೇಡಿಕೊಂಡಳು ಗಂಡನಂ ಚಂದ್ರಮತಿ ಪತಿವ್ರತೆಯರಾನಂದ ನಿಧಿ ಲಲ್ಲೆಗರೆದು ದೆಸೆಗಳಿಗೆ ನಮಿಸಿ ದೈವಕ್ಕೆರಗಿ ರವಿಗೆ ವಂದಿಸಿ ಕೋಟಿ ಭವ ಭವದೊಳೆನಗಿ ಹರಿಶ್ಚಂದ್ರ ವಸುದೇಶನೇ ಗಂಡನಾಗಲಿ ದಿಟಂ ಲೋಹಿತಾಶ್ವನೇ ಮಗನಾಗಲಿ ವಸು ಸತ್ಯ ಕೀರ್ತಿಯೇ ಮಂತ್ರಿಯಾಗಲಿ ತರುಣ ಶಶಿ ಮೌಳಿಯೇ ದೈವವಾಗಲಿಂ ಇಳೆಯ ಪಾಲಿಸುವ ವಿಶ್ವಾಮಿತ್ರ ನಿತ್ಯನಾಗಲಿ ಎನ್ನುತ್ತ ಬೇಡಿಕೊಂಡಿಂತೆಂದಳು ಪೊಡವೀಶ ಕೇಳ್ ಉಭಯ ಕುಲ ಶುದ್ಧೆಯಲ್ಲದಿರ್ದಡೆ ನಿನ್ನನಲ್ಲದನ್ಯರನು ಲೆಕ್ಕಿಸಿದನಾದಡೆ ಹಿಂದೆ ನಿನಗೊಂದನಿಕ್ಕಿ ನಾನೊಂದನುಂಡಡೆ ಮೂರು ಕರಣವರಿಯೇ ಮೃಡನಲ್ಲದನ್ಯ ದೈವಕ್ಕೆ ನಮಿಸಿದಡೆ ಎನ್ನ ಹೊಡೆದು ಮುಕ್ಕುವುದು ದಾವಾಗ್ನಿ ಮೇಣ್ ಅಲ್ಲದಿರ್ದಡೆ ಬಟ್ಟೆಗೊಟ್ಟಪುದು ಕೇಳ್ ಎಂದು ಬೊಬ್ಬೆಗೊಡುವ ಪೊಳ್ತನೇ ಹೊಗಳ್ವೆನು ತರುಣಿಯ ಮನಂ ಬೆದರಬೇಕೆಂದು ನೆಗೆದು ದಳ್ಳುರಿ ಗಗನವಂ ತೀವಿ ಸುತ್ತಿ ಮುತ್ತಿರೆ ಕಂಡು ಹರಿದು ಹೊಕ್ಕಳು ಹೊಕ್ಕಳೆಲೆಲೆ ಶಿವ ಶಿವ ಮಹಾದೇವ ಬಗೆಯದೆ ಹೊಕ್ಕಡೆ ತರುಣ ಸೂರ್ಯಂ ಕತ್ತಲೆಯನೆ ಹೊಕ್ಕಂತಾಯಿತು ನೆರೆದ ಕೌಶಿಕನ ಕೃತಕಾಗ್ನಿ ಹರೆದೋಡಿ ಭಾಪುರೆ ಬಟ್ಟೆಗೊಟ್ಟುದೆಂಬಾಗಳ್ ಉತ್ತಮರ ಮುಂದಾವಠಕ್ಕಿರಲಾಪುದು ಸುರರ ಹೂಮಳೆಯ ತಂಪಿಂ ನೆಲನ ಬಿಸಿಯಾರಿ ತುರಿಯ ನೆವದಿಂ ಸತಿಯ ಶುಚಿತನವನರಿದು ಭೂವರನಪ್ಪಿದಂ ಮಂತ್ರಿಯರಗಿದಂ ಪುತ್ರನಲಿದಾಡಿದಂ ಸಂತಸದಲಿ ಹರ ಕೃಪೆಯೊಳಗ್ನಿ ಭಯವೆಂತಕ್ಕೂ ಇದು ಮಿಂಗೆ ಪರಿಹರಿಸಿತು ಉಗ್ರಮುನಿಗಿತ್ತವಧಿ ಸನಿಹವಾಯ್ತು ಇರಬಾರದು ಉರವಣಿಸಿ ನಡೆ ನಡೆಯೆನುತ್ತ ಹರಿತಂದು ವಿಂಧ್ಯವ ಕಳಿದರೂ